ನಾಳೆ ಆಗುತ್ತೆ. ಇವತ್ತು ಅಥವಾ ನಾಳೆ ಗಾಂಧಿ ಅಂತ್ಯ ಮಾಡ್ತೀವಿ. ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಅನ್ನು ಮಾಡಿದ್ದೀವಿ. 33 ಸ್ಥಾನಗಳಿವೆ. 34 ಸ್ಥಾನಗಳನ್ನು ಕೂಡ ಭರ್ತಿ ಮಾಡಿದ್ದೀವಿ. 34 ಜನರು ಕ್ಯಾಬಿನೆಟ್ ಮಿನಿಸ್ಟರ್ಗಳು, ಚೀಫ್ ಮಿನಿಸ್ಟರ್ ಬಿಟ್ಟು 33 ಜನರು ಕೂಡ ಕ್ಯಾಬಿನೆಟ್ ಮಿನಿಸ್ಟರ್. ಯಾರು ಫಸ್ಟ್ ಟೈಮ್ ಗೆದ್ದಿದ್ದಾರೆ ಅವ್ರು ಯಾರು ಮಂತ್ರಿಗಳು ಮಾಡಿಲ್ಲ. 3 ಸಾರಿ, 4 ಸಾರಿ, 5 ಸಾರಿ, 6 ಸಾರಿ ಗೆದ್ದಿರ್ತಕ್ಕಂಥವ್ರನ್ನ ಮಾಡಿದ್ದೀವಿ. ಹೊಸ ಮುಖಗಳು ಇದ್ದಾವೆ, ಅಳವರು ಕೂಡ ಇದ್ದಾರೆ. ಸೊ ಎಲ್ಲನೂ ಯಾಕೆ ಮಾಡಿದ್ದೀವಿ ಅಂತಂದರೆ, ಸರ್ಕಾರ ನಾವು ಕೊಟ್ಟಿರ್ತಕ್ಕಂಥ ಜನಗಳು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಈಡೇರಿಸಬೇಕು. ಜನ ಬದಲಾವಣೆ ಬಯಸಿದ್ದಾರೆ, ಅದರಿಂದ ಹೊಸ ರೂಪ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಮತ್ತು ಏನು 5 ಗ್ಯಾರಂಟಿಗಳಿದ್ದಾವಲ್ಲ, ಸುಮ್ಮನೆ ವಿರೋಧ ಪಕ್ಷದವರು ಅವರು ಯಾವತ್ತೂ ಕೂಡ ಅವರು ಜನತೆ ಕೊಟ್ಟಂಥ ವಚನಗಳನ್ನು ಈಡೇರಿಸಿಲ್ಲ. ನಾವು ಹಿಂದೆ ಈಡೇರಿಸಿದ್ದೀವಿ, ಮುಂದೇನು ಈಡೇರಿಸ್ತೀವಿ. ಈ ಕೊಟ್ಟಿರ್ತಕ್ಕಂಥ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಈಡೇರಿಸ್ತೀವಿ. ಮತ್ತು 5 ಗ್ಯಾರಂಟಿಗಳೇನು ಕೊಟ್ಟಿದ್ದೀವಿ ಅದನ್ನು ಮುಂದಿನ ಕ್ಯಾಬಿನೆಟ್ನಲ್ಲಿ ನಾನು ಎಲ್ಲ ಡೀಟೇಲ್ಸ್ ಎಲ್ಲ ತಗೊಬರಿ ಅಂತ ಹೇಳಿದ್ದೀನಿ. ಮುಂದಿನ ಕ್ಯಾಬಿನೆಟಲ್ಲಿ ವಿಲ್ ಟೇಕ್ ಎ ಡಿಸಿಷನ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಆ್ಯಸ್ ಸೂನ್ ಆ್ಯಸ್ ಡಿಸಿಷನ್ ಈಸ್ ಟೇಕನ್ ಇನ್ ದಿ ಕ್ಯಾಬಿನೆಟ್. ಗೊತ್ತಾಯ್ತಲ್ಲ ಈಗ ನಿಮಗೆ ನಿಮಗೆ ಅಸಮಾಧಾನ ಇರಬೇಕು. ನೀವು ಕೊಡಗಿನವ್ರ ನೋಡಪ್ಪ, ಒಂದು ಮಾನದಂಡ ಉಪಯೋಗಿಸಿದೆ. ಹೊಸದಾಗಿ ಸುಮಾರು ಜಿಲ್ಲೆಗಳಿಗೆ ಕೊಟ್ಟಿಲ್ಲ, ಈಗ ಕೊಡಗು ಕೊಟ್ಟಿಲ್ಲ, ಹಾವೇರಿ ಕೊಟ್ಟಿಲ್ಲ, ಹಾಸನ ಕೊಟ್ಟಿಲ್ಲ, ಕೊಡೋಕ್ಕಾಗಲ್ಲ ಕೆಲವು. ಆಮೇಲೆ ಚಿಕ್ಕಮಗಳೂರು ಕೊಟ್ಟಿಲ್ಲ. ನಾವು ಒಂದು ತೀರ್ಮಾನ ಏನು ಮಾಡಿದ್ದೀವಿ ಅಂದರೆ, ಮೊದಲನೇ ಬಾರಿ ಗೆದ್ದವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ಕೊಡಗಿನಲ್ಲಿ ಇಬ್ಬರು ಗೆದ್ದಿರೋರು ಮೊದಲನೇ ಬಾರಿ ಗೆದ್ದರು. ಅದರಿಂದ ಅವ್ರು ಯಾರು ಅಸಮಾಧಾನ ಪಟ್ಕೋಬೇಕಾದಂತಾಗತ್ತೆ. ಯಾವಾಗ ಒಪ್ಕೊಂಡಿದ್ದ ಅರ್ಥದಲ್ಲಿ ಅಂತಂದ್ರೆ ಏನು? ಸಿ, ಯಾವಾಗಲೂ ಕೂಡ ಈ ಅಸಮಾಧಾನಗಳು ಸಮಾಧಾನಗಳು ಎಲ್ಲ ಇದ್ದಾವೆ. ಅಸಮಾಧಾನದಲ್ಲಿ ಸಮಾಧಾನಗಳು, ಓಕೆ, ಅಸಮಾಧಾನದಲ್ಲಿ ಸಮಾಧಾನಗಳು. ರಾತ್ರಿ ಪುಟ್ಟರಂಗ ಶೆಟ್ಟಿ ಜೊತೆ ಮಾತಾಡಿದ್ದೀನಿ ನಾನು, ಅವರು ಒಪ್ಕೊಂಡಿದ್ದಾರೆ. ನೀವು ಸುಳ್ಳು ಹೇಳ್ತಾ ಇದ್ದೀವಿ, ನನ್ನ ಜೊತೆ ಒಪ್ಕೊಂಡು ಹೋಗಿದ್ದಾರೆ. ಅದು ನಾನು ಹೇಳ್ತೀನಿ.